ताई नाड़ देवते श्री चामुंडेश्वरी पादारों गड़ले भक्ति भावद नमस्कार सलसी इंदु चामुंडेश्वरी देविया अग्र पूजे वंदिगे दसरा महोत्सव उद्घाटने नम्मेल्लर नेच्चिन नायकरु हिरियरु मार्गदर्शकरु मुत्सद्य आडळितगारु प्रेरणा शक्ति आगिरुवंत हिंदिन मुख्यमंत्रीगळु केंद्रद सचिवरु ई नाडु कंडंत अप्रथम सार्वजनिक बदुकिनल्लि ಮೌಲ್ಯಗಳನ್ನು ಎತ್ತಿಡಿದಂತ ಧೀಮಂತರಾದಂತ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರೇ ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ದಸರಾ ಅಷ್ಟೇ ಅಲ್ಲ ಇಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಮೈಸೂರು ಮತ್ತು ಚಾಮರಾಜನಗರಕ್ಕೆ ತಂದೆ ಆದಂತ ಖ್ಯಾತಿಯನ್ನು ತಂದುಕೊಟ್ಟಂತ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ ಹಾಗೂ ಸಚಿವ ಸಂಪುಟದ ಹಿರಿಯ ಸಚಿವರಾದಂತ ಶ್ರೀ ಕಂದಾಯ ಸಚಿವರು ಆತ್ಮೀಯ ಮಿತ್ರರಾದಂತ ಶ್ರೀ ಅಶೋಕ್ ಅವರೇ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತ ಬಸಣ್ಣ ಬೈರತಿ ಅವರೇ श्री सुनील कुमार अवरे शिवराम हेब्बार अवरे बीसी पाटील रे मत्तु पूज्य महापौरदंत श्रीमती सुनंदा पालनेत्र अवरे आरोग्य सचिवरु आत्मीयरादंत श्री के सुधाकर अवरे अध्यक्षते वहिसिरुवंत ईग ताने मातनाडिदंत नन्न आत्मीय हिरियरु ಅದಂತ ಶ್ರೀ ಜಿಟಿ ದೇವೇಗೌಡರವರೇ ಶಾಸಕ ಮಿತ್ರರಾದಂತ ಶ್ರೀ ರಾಮದಾಸ್ ಅವರೇ ನಾಗೇಂದ್ರ ಅವರೇ ತನ್ವೀರ್ ಸೇಠ್ ಅವರೇ ಮಹಾದೇವ್ ಅವರೇ ಹಾಗೂ ಮುಜರಾಯಿ ಖಾತೆಯ ಸಚಿವರಾದಂತ ಸಹೋದರಿ ಶ್ರೀಮತಿ ಶಶಿಕಲಾ ಜಲ್ಲೆ ಅವರೇ ಅವರ ಮನೆಯವರಾದಂತ ಶ್ರೀ ಅಣ್ಣಾ ಸಾಹಬ್ ಜಲ್ಲೆ ಅವರೇ ಹರ್ಷವರ್ಧನ್ ಅವರೇ ಎಚ್ ವಿಶ್ವನಾಥ್ ಅವರೇ ಶ್ರೀಕಂಠ ಗೌಡರೇ ಹಾಗೂ ಮೂಡಾದ ಅಧ್ಯಕ್ಷರಂತ ರಾಜೀವ್ ಅವರೇ ಎಲ್ಲ ನಿಗಮ ಮಂಡಳಿಯ ಸರ್ವ ಅಧ್ಯಕ್ಷರೇ ಗಣ್ಯರೇ ಇಲ್ಲಿ ನೆರೆದಿರುವಂತ ಎಲ್ಲ ಗಣ್ಯರೇ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೇ ಮಾಧ್ಯಮದ ಸ್ನೇಹಿತರು ನಮ್ಮ ಗುಂಡ್ಲಪೇಟೆಯ ಕ್ಷೇತ್ರದ ಆತ್ಮೀಯ ಶಾಸಕ ಮಿತ್ರಂತ ಶ್ರೀ ನಿರಂಜನ್ ಅವರೇ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಈ ನಾಡ ದೇವತೆಯ ಒಂದು ಸೇವೆ ಮಾಡುವಂತ ಸದಾವಕಾಶ ಬಂದಿದೆ ಚಾಮುಂಡೇಶ್ವರಿ ಇಡಿ ನಾಡಿಗೆ ದೇವತೆ ಈ ನಾಡ ದೇವತೆ ಆಶೀರ್ವಾದದ ಒಂದಿಗೆ ಈ ನಾಡನ್ನ ಒಂದು ಸುಭಿಕ್ಷವಾಗಿರುವಂತ ಒಂದು ನಾಡು ಕನ್ನಡ ನಾಡಿನಲ್ಲಿ ಇರುವಂತ ಪ್ರತಿಯೊಬ್ಬ ಕನ್ನಡಿಗನ ಬಾಳನ್ನ ಹಸನ ಮಾಡುವಂತ ಒಂದು ಅವಕಾಶ ಎಲ್ಲರ ಶೈವಾಭಿವೃದ್ಧಿಗೆ ಕೆಲಸ ಮಾಡುವಂತ ಒಂದು ಪಣ ಈ ಎಲ್ಲ ಅವಕಾಶಗಳನ್ನು ತಾಯಿ ಚಾಮುಂಡೇಶ್ವರಿ ಮಾಡಿಕೊಟ್ಟಿದ್ದಾಳೆ ಅವಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ ದಸರಾ ಮಹೋತ್ಸವ ವಿಶ್ವವಿಖ್ಯಾತಿ ಇದೆ ಆದರೆ ಕಳೆದ 2-3 ವರ್ಷದಿಂದ ಇದರ ಕಳೆ ಸ್ವಲ್ಪ ಕುಂದಿದ್ದಿದ್ದು
ಕೋವಿಡ್ನ ಕಾರಣಕ್ಕಾಗಿ ಮತ್ತಾವ ಕಾರಣಕ್ಕೂನು ಅಲ್ಲ ಈಗ ನಮ್ಮ ಮುಂದಿರುವಂತದ್ದು ಆ ತಾಯಿ ಆಶೀರ್ವಾದದೊಂದಿಗೆ ಮುಂದಿನ ವರ್ಷ ಈ ದಸರಾವನ್ನ ಅತ್ಯಂತ ವೈಭವಪೂರಿತವಾಗಿ ಭಕ್ತಿ ಭಾವದಿಂದ ಆಚರಣೆ ಮಾಡೋದಕ್ಕೆ ಅವಕಾಶಗಳನ್ನು ಆ ದೇವಿ ಮಾಡಿಕೊಟ್ರೆ ಮತ್ತೊಮ್ಮೆ ವಿಶ್ವವಿಖ್ಯಾತ ದಸರಾವನ್ನ ನಾವು ಮಾಡಲು ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಪ್ರಥಮದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಇದೊಂದು ನಾಡ ಹಬ್ಬ ರೈತರು ಇಡೀ ವರ್ಷ ಶ್ರಮಪಟ್ಟು ತಮ್ಮ ಬೆಳೆಯನ್ನು ಬೆಳೆದಂತ ಸಂದರ್ಭದಲ್ಲಿ ಆ ಸುಗ್ಗಿಯ ಕಾಲದ ನಂತರ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀನು ಕೊಟ್ಟಿರುವಂತ ಒಂದು ಬೆಳೆಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಇಡೀ ನಾಡು ಸಂಭ್ರಮದಿಂದ ಮನೆ ಮನೆಗೂ ಕೂಡ ದಸರಾ ಆಚರಣೆ ಮಾಡುವಂತದ್ದು ಇಲ್ಲಿರುವಂತ ಒಂದು ನಾಡ ಹಬ್ಬದ ಒಂದು ಪ್ರತೀತಿ ಈ ನಾಡು ಹಬ್ಬ ನಿಜವಾಗಲೂ ಕೂಡ ಜನರಲ್ಲಿ ಉತ್ಸಾಹ ತುಂಬುವಂತ ಕೆಲಸ ಆಗಬೇಕು ಅದು ಯಾವಾಗ ಆಗ್ತದೆ ಅಂತಂದ್ರೆ ಸರಿಯಾಗಿ ಮಳೆ ಬೆಳೆ ಬಂದು ರೈತ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಸಿಕ್ಕು ಅವನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕು ಶ್ರಮಜೀವಿಗಳಿಗೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕು ಈ ನಾಡು ಸಂಪತ್ತು ಭರಿತವಾಗಿದೆ ಈ ಸಂಪತ್ತು ಭರಿದಂತ ನಾಡಿನ ಜನತೆ ಇವತ್ತು ಅತ್ಯಂತ ಸುಖದ ಬದುಕನ್ನ ನಡೆಸಿದಾಗ ಮಾತ್ರ ಅದು ನಿಜವಾಗಲೂ ಕೂಡ ಸಂಭ್ರಮದ ಒಂದು ದಸರಾ ಆಗ್ತದೆ ನಮ್ಮೆಲ್ಲರ ಲಕ್ಷ್ಯ ಗುರಿ ಮನೆ ಮನೆಗೆ ನಾಡು ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಬೇಕಾದ್ರೆ ಒಂದು ಸುಭಿಕ್ಷವಾದಂತ ನಾಡನ್ನ ಕಟ್ಟಬೇಕು ಅನ್ನುವಂತದ್ದು ದೇವಿ ಯಾವಾಗಲೂ ಕೂಡ ಸಿಸ್ಟರ್ ಪರಿಪಾಲನೆಯನ್ನ ಮಾಡಿದ್ದಾಳೆ ಈ ನಾಡಿನ ಸೇವೆ ಮಾಡುವಂತ ಈ ಸಂದರ್ಭದಲ್ಲಿ ನಾನು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ ನನ್ನ ಜನತೆಗೆ ಯಾವುದೇ ರೀತಿಯ ದುಃಖ ದುಮಾನವನ್ನ ಈಡ್ ಮಾಡಕ್ಕೆ ಹೋಗಬೇಡಿ ಕೋವಿಡ್ ಅನ್ನುವಂತ ಮಾರಿಯನ್ನ ತೊಗಲಿಸಿ ಇಲ್ಲಿ ನಾಡಿನ ಜನತೆ ಯಾವುದೇ ಸಂಕಷ್ಟಕ್ಕೆ ಈಡಾಗದಂತೆ ಕಾಪಾಡಿ ಏನಾದರೂ ಕಷ್ಟ ಕೊಡದಿದ್ದರೆ ಅದು ನನಗೆ ಕೊಡಲಿ ಆ ಕಷ್ಟ ಸಹಿಸುವಂಥ ಶಕ್ತಿನೂ ಕೂಡ ದೇವಿ ನನಗೆ ಕೊಡಲಿ ಅಂತಂದು ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಬಂಧುಗಳೇ ಈ ವರ್ಷ ದಸರಾ ಆಚರಣೆ ಮಾಡುವಾಗ ಸಭೆ ಸೇರಿದ್ವಿ ನಾವೆಲ್ಲ ಎಲ್ಲ ನಮ್ಮ ಶಾಸಕರು ಮಿತ್ರರು ಎಲ್ಲರೂ ಕೂಡ ಇದ್ದರು ಸಚಿವ ಮಿತ್ರರು ಇದ್ದರು ಮೊದಲನೆಯ ಒಂದು ವಿಚಾರ ದಸರಾ ಯಾರ ಕಡೆಯಿಂದ ಉದ್ಘಾಟನೆ ಮಾಡಬೇಕು ಅಂತ ನಾನು ಹೇಳಿದೆ ಆ ವಿಚಾರವನ್ನು ಆಮೇಲೆ ತೆಗೆದುಕೊಳ್ಳೋಣ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಳಿ ಅಂತ ಕಳೆದ ವರ್ಷದ ಎರಡು ವರ್ಷದ ಅನುದಾನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗಿಲ್ಲ ಅಂದರು ಚರ್ಚೆ ಅವಶ್ಯಕತೆ ಇಲ್ಲ ಅದನ್ನ ಪೂರ್ಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದೆ ಈ ವರ್ಷ ನಮ್ಮ ಸೋಮಶೇಖರ್ ಅವರು 5 ಕೋಟಿ ಕೊಡಬೇಕು ಅಂದರು 5 ಅಲ್ಲ 6 ಕೋಟಿ ಕೊಡ್ತೀನಿ ನಂಜನಗೂಡು ಮತ್ತು ಎಲ್ಲ ಕಡೆ ಸುತ್ತಲಿರುವಂಥ ಪ್ರದೇಶಗಳಲ್ಲಿ ನೀವು ಅದನ್ನು ಆಚರಣೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದೆ ಅದೆಲ್ಲವೂ ಮುಗಿದ ಮೇಲೆ ಮತ್ತೆ ದಸರಾ ಉದ್ಘಾಟನೆ ಯಾರ ಕಡೆ ಮಾಡಿಸ್ಬೇಕು ಅಂದರು ನಾನು ಹೇಳಿದೆ ದಯವಿಟ್ಟು ಇದನ್ನು ಸ್ವಲ್ಪ ಸಮಯ ಕೊಡಿ ನಾನು ಯಾರನ್ನು ಉದ್ಘಾಟನೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ಅಂದಾಗ ಎಲ್ಲರೂ ಕೂಡ ಒಪ್ಪಿ ನಿಮಗೆ ಅಧಿಕಾರವನ್ನು ಕೊಡ್ತೀವಿ ನೀವು ಯಾರಾದ್ರೂ ಯೋಗ್ಯ ಇದ್ದವ್ರನ್ನ ನೀವು ಉದ್ಘಾಟನೆಗೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದರು ನಾನು ಅವತ್ತು ಸಮಯವನ್ನು ಕೇಳಿದ್ದೆ ನಿಜ ಆದರೆ ನಾನು ಅವತ್ತೇ ತೀರ್ಮಾನ ಮಾಡಿದ್ದೆ ಈ ಬಾರಿ ಈ ನಾಡು ಹಬ್ಬವನ್ನು ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕನ ಕೈಲಾಗಬೇಕು ಅದು
ನಮ್ಮ ನಾಯಕರಾದಂತ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರು ಬಿಟ್ರೆ ಮತ್ತೆ ಯಾರು ಇಲ್ಲ ಅನ್ನುವಂತದ್ದನ್ನ ಆ ಕ್ಷಣವೇ ನಾನು ತೀರ್ಮಾನವನ್ನ ಮಾಡಿದೆ ಒಂದು ವಿಚಾರ ಈ ನಾಡು ಹಬ್ಬವನ್ನು ಉದ್ಘಾಟನೆ ಮಾಡಿದವರೆಲ್ಲರೂ ಕೂಡ ಸರ್ವಶ್ರೇಷ್ಠರು ತಮ್ಮ ಬದುಕನ್ನು ಆದರ್ಶಪ್ರಾಯವಾಗಿ ಬದುಕಿದವರು ಹಲವಾರು ಮೌಲ್ಯಗಳನ್ನು ಬಿಟ್ಟು ಹೋದವರು ಸಾಹಿತ್ಯಕ್ಕೆ ಲೋಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಬಗ್ಗೆ ನಮಗೆ ಅಪಾರವಾದಂತ ಒಂದು ಗೌರವ ಇದೆ ಶ್ರದ್ಧೆ ಇದೆ ಅದರ ಜೊತೆ ಜೊತೆಗೆ ಇತರ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಜನಕ್ಕೂ ಕೂಡ ನಾವು ಗುರುತಿಸ್ತಾ ಇದ್ದೇವೆ ಕಳೆದ ವರ್ಷ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಸಂಸ್ಥೆಗಳನ್ನು ಕಟ್ಟಿರುವಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾವು ಈ ಒಂದು ಗೌರವವನ್ನು ನಾವು ಕೊಟ್ಟಿದ್ದು ಆ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಸೇರಿ ಮಾತನಾಡಿ ಈ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನ ಹೋಗಲಾಡಿಸೋದಕ್ಕೆ ಹೋರಾಟ ಮಾಡ್ತಿರುವಂಥ ಒಬ್ಬ ವೈದ್ಯರು ಕೊಡಬೇಕನ್ನುವಂಥ ದೃಷ್ಟಿಯಿಂದ ನಾವು ಅವತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಟ್ಟಿದ್ದು ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗುವಂಥ ನಿರ್ಣಯಗಳನ್ನು ತೆಗೆದುಕೊಂಡು ಅನುಷ್ಠಾನ ಮಾಡಿ ಧೀಮಂತಿಕೆಯಿಂದ ಮೆರೆದವರಿದ್ದಾರೆ ಅವ್ರಿಗೆ ಕೊಡೋದಕ್ಕೆ ಅವರು ಸೇವೆಗಳನ್ನು ನಾವು ಮಾತಾಡ್ತೇವೆ ಆದರೆ ಈ ಒಂದು ಗೌರವ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಇದನ್ನು ನಾನು ಬದಲಾವಣೆ ಮಾಡಬೇಕು ಅಂತ ನನ್ನ ತೀರ್ಮಾನ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲರನ್ನು ಗುರುತಿಸುವಂಥದ್ದು ಇದು ನಮ್ಮ ಸಮಾಜದ ಗುಣಲಕ್ಷಣ ನಮ್ಮ ಕನ್ನಡಿಗರ ಹೃದಯ ಶ್ರೀಮಂತಿಕರು ಕನ್ನಡ ನಾಡಿನ ಜನ ಎಲ್ಲರನ್ನೂ ಒಪ್ಪಿಕೊಳ್ಳುವಂಥ ಒಂದು ಸ್ವಭಾವ ಆ ಒಂದು ಗುಣಧರ್ಮವನ್ನು ಗುರುತಿಸಿ ನನಗೆ ವಿಶ್ವಾಸ ಆಯಿತು ಸಜ್ಜನ ಪ್ರಾಮಾಣಿಕ ಜನಸೇವೆ ಮಾಡಿದಂಥ ಎಸ್ ಎಂ ಕೃಷ್ಣ ಅವರು ಮಾಡಿದಾಗ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರಂತ ಬಹಳಷ್ಟು ವಿಶ್ವಾಸ ಇತ್ತು ನನ್ನ ವಿಶ್ವಾಸಕ್ಕೆ ಮೀರಿ ಇಡೀ ಕನ್ನಡದ ಲೋಕ ಇವತ್ತು ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಎಸ್ ಎಂ ಕೃಷ್ಣ ಅವರ ಈ ಒಂದು ಉದ್ಘಾಟನೆಗೆ ನಾವು ಗೌರವವನ್ನು ಕೊಟ್ಟಿದ್ದಕ್ಕೆ ದೊಡ್ಡ ಪ್ರಮಾಣದ ಸ್ವಾಗತ ಇವತ್ತು ಸಿಕ್ಕಿರುವಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ನಮ್ಮ ಈ ತೀರ್ಮಾನಕ್ಕೆ ಜನರ ಒಪ್ಪಿಗೆಯ ಮುದ್ರೆ ಸಿಕ್ಕಂತಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದ ನಾಳೆಕಿಚ್ಚೆ ಪಡ್ತೇನೆ ಇದು ನಮ್ಮ ಹೆಗ್ಗಳಿಕೆ ಅಲ್ಲ ನಮ್ಮ ನಿರ್ಣಯದ ಹೆಗ್ಗಳಿಕೆ ಅಲ್ಲ ಅವರ ವ್ಯಕ್ತಿತ್ವದ ಹೆಗ್ಗಳಿಕೆ ಅವರ ಸಾಧನೆಯ ಹೆಗ್ಗಳಿಕೆ ಅವರ ಅನುಭವದ ಹೆಗ್ಗಳಿಕೆ ಅವರು ಸುದೀರ್ಘವಾದಂಥ ಸೇವೆಯ ಹೆಗ್ಗಳಿಕೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳಿಚ್ಚೆ ಪಡ್ತೇನೆ ಮನುಷ್ಯನಿಗೆ ಅವಕಾಶಗಳು ಸಿಕ್ಕಾಗ ಅವನ ಚಿತ್ತ ಚಿಂತನೆ ಏನಿದೆ ಅನ್ನೋದು ಗೊತ್ತಾಗ್ತದೆ ಮುಖ್ಯಮಂತ್ರಿ ಆದಾಗ ಅವರು ತೆಗೆದುಕೊಂಡಿರುವಂಥ ಒಂದು ಎರಡು ನಿರ್ಣಯಗಳನ್ನು ಮಾತ್ರ ಹೇಳ್ತೇನೆ ಯಾಕಂದರೆ ಮಿಕ್ಕಿದ್ದೆಲ್ಲವನ್ನು ಕೂಡ ಜಿ ಟಿ ದೇವೇಗೌಡರು ಸೋಮಶೇಖರ್ ಅವರು ನಮ್ಮ ಪ್ರತಾಪ್ ಅವರಂತೂ ಭಾಳ ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಾನು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರನ್ನ ಭಾಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ ನಮ್ಮ ತಂದೆಯವರ ಜೊತೆಗೆ ಭಾಳಷ್ಟು ಆತ್ಮೀಯಾದಂಥ ಒಡನಾಟ ಇದೆ ಅವರು ಒಟ್ಟೊಟ್ಟಿಗೆ ರಾಜಕಾರಣವನ್ನು ಮಾಡಿದ್ರು ನಮ್ಮ ಎಸ್ ಎಂ ಕೃಷ್ಣಾಜಿ ಅವರು ಪಿ ಎಸ್ ಬಿ ಇದ್ದರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ನಮ್ಮ ತಂದೆಯವರ ಲೋಕ ಸೇವಾ ಸಂಘ ಹೀಗೆ ಸ್ವಂತಿಕೆಯಿಂದ ಬಂದಂಥವರು ಆಡಳಿತದ ಅಲೆಯ ವಿರುದ್ಧ ಬಂದಂಥವರು ನಾನು ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ ನಾನು ಅವರು ಮುಖ್ಯಮಂತ್ರಿಗಳಾದಾಗ ವಿರೋಧ ಪಕ್ಷದಲ್ಲಿದ್ದ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಅವರ ಒಂದು ಸೌಜನ್ಯ ಮತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲ್ಲರನ್ನೂ ನಡೆಸಿಕೊಳ್ಳುವಂಥ ರೀತಿ ನಾವೆಲ್ಲರೂ ಕೂಡ ಮೆಚ್ಚುಗೆ ಆಗಲೇಬೇಕು ಅವರು ಅಧಿಕಾರ ಸಿಕ್ಕಾಗ ಯಶಸ್ವಿನಿ ಅನ್ನುವಂಥ ಒಂದು ಯೋಜನೆಯನ್ನು ತಂದು ರೈತರಿಗಾಗಿ ಕೋಆಪರೇಟಿವ್ ಸೊಸೈಟಿಯಲ್ಲಿರುವಂಥ ನೋಂದಿಸಿರುವಂಥ ರೈತರಿಗಾಗಿ ಅವರ ಆರೋಗ್ಯ
ಏರುಪೇರು ಆದಾಗ ಅದಕ್ಕೆ ಒಂದು ಸುರಕ್ಷತೆಯ ಆರ್ಥಿಕ ಸುರಕ್ಷತೆಯನ್ನು ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ಇನ್ಶೂರೆನ್ಸ್ ಸ್ಕೀಮ್ ಅನ್ನು ರಾಜ್ಯ ಸರ್ಕಾರವೇ ದುಡ್ಡನ್ನು ಬರೆಸಿ ಕೊಡುವಂತ ಒಂದು ಯಶಸ್ವಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ತಂದ ಅಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ರೈತರಿಗಾಗಿ ರೈತರ ಆರೋಗ್ಯಕ್ಕಾಗಿ ಯಾವ ಚಿಂತನೆಯೂ ಕೂಡ ನಡೆದಿರಲಿಲ್ಲ ಅನ್ನ ಕೊಡುವಂತ ರೈತನ ಆರೋಗ್ಯ ಬಹಳ ಮುಖ್ಯ ಅನ್ನುವಂತ ಅರಿವು ನಮ್ಮ ಆಡಳಿತಗಾರರಿಗೆ ಇರಲಿಲ್ಲ ಅಂತ ಒಂದು ಕೆಲಸವನ್ನ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಮಾಡಿದಾಗ ಅವರ ಸೂಕ್ಷ್ಮತೆ ಅವರ ಸಂವೇದನಾಶೀಲ ಎಷ್ಟಿತ್ತು ಅನ್ನುವಂತದ್ದು ನಮಗೆ ಗೊತ್ತಾಗ್ತದೆ ಇವತ್ತು ಆ ಯೋಜನೆಯನ್ನು ನಮ್ಮ ರೈತ ಬಾಂಧವರು ನೆನೆಸಿಕೊಳ್ತಾರೆ ಬಹಳ ಸರಳವಾಗಿತ್ತು ಅದು ಬಹಳ ಉಪಯುಕ್ತವಾಗಿತ್ತು ಅನ್ನುವಂತದ್ದು ಇವತ್ತಿಗೂ ಕೂಡ ನೆನೆಸಿಕೊಳ್ತಾರೆ ನಾವು ಎಲ್ಲ ಹೋದಲ್ಲೂ ಕೂಡ ಈಗ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ತರದ ಯೋಜನೆ ಅಥವಾ ಅದೇ ಯೋಜನೆಯನ್ನು ಪುನರ್ ಪ್ರಾರಂಭ ಮಾಡೋದಕ್ಕೆ ಚಿಂತನೆಯನ್ನು ಮಾಡಿ ಅಂತ ನಾವು ಸೋಮಶೇಖರ್ ಅವರು ಇದರ ಬಗ್ಗೆ ಈಗಾಗಲೇ ಎರಡು ಮೂರು ಸತಿ ಚರ್ಚೆ ಆಗಿದೆ ನಮ್ಮ ಹಣಕಾಸಿನ ಒಂದು ತೊಂದರೆ ಇರೋದರಿಂದ ಸ್ವಲ್ಪ ನಾವು ಇನ್ನು ಅದರ ಬಗ್ಗೆ ನಿರ್ಣಯಗಳನ್ನು ಮಾಡಿಲ್ಲ ಆದರೆ ಬರುವಂಥ ದಿನಗಳಲ್ಲಿ ಹಣಕಾಸಿನ ಒಂದು ಪರಿಸ್ಥಿತಿ ಸುಧಾರಣೆ ಆದರೆ ಖಂಡಿತವಾಗೂ ಅದರ ಬಗ್ಗೆ ನಮ್ಮ ಚಿಂತನೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇವೆ ಇನ್ನೊಂದು ಅವರ ಒಂದು ಯೋಜನೆ ಮಿಡ್ ಡೇ ಮೀಲ್ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಮಿಡ್ ಡೇ ಮೀಲಿನ ಬಗ್ಗೆ ಆ ಇನ್ನ ಕೇಸ್ ಪೂರ್ಣಗೊಂಡಿರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಿಡ್ ಡೇ ಮೀಲನ್ನು ಅನೌನ್ಸ್ ಮಾಡಿ ಅದಕ್ಕೆ ಎಲ್ಲ ರೀತಿಯ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿದರೆ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾಯಿದ್ರು ನಾನು ಕೂಡ ಅದನ್ನು ನೆನಪಿಟ್ಕೊಂಡಿದ್ದೀನಿ ಆವಾಗ ಉಪಯೋಗ ಮಾಡ್ತೀನಿ ಎಂಡ್ ಟು ಎಂಡ್ ಅಪ್ರೋಚ್ ಅಂತಿದ್ರು ಅಂದರೆ ಸಂಪೂರ್ಣವಾಗಿ ಪ್ರಾರಂಭದಿಂದ ಹಿಡಿದು ಆ ಯೋಜನೆ ಜನರಿಗೆ ಮುಟ್ಟೋವರೆಗೂ ಆ ಯೋಜನೆಯನ್ನು ರೂಪಿಸುವುದು ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡುವಂಥದ್ದು ಆ ಕೆಲಸವನ್ನು ಮಿಡ್ ಡೇ ಮೀಲ್ನಲ್ಲಿ ನಮ್ಮ ಮಕ್ಕಳಿಗೆ ಯಾರು ಬಡವ್ರ ಮಕ್ಕಳು ಬರ್ತಾರೆ ಶಾಲೆಗೆ ಅವರಿಗೆ ಆ ಒಂದು ಊಟವನ್ನು ಕೊಡೋ ಮುಖಾಂತರ ಹಲವಾರು ಜನ ಶಾಲೆಯನ್ನು ಬಿಟ್ಟು ಹೋಗ್ತಾಯಿದ್ರು ಅವ್ರನ್ನ ಪುನಃ ಶಾಲೆಗೆ ತರುವಂಥ ಕೆಲಸವನ್ನು ಮತ್ತು ಅವರ ಆರೋಗ್ಯ ಅವರ ಮಾಲ್ ನ್ಯೂಟ್ರಿಷನನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಆ ಕೆಲಸವನ್ನು ಅವರು ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಮತ್ತು ಇನ್ನೊಂದು ಯೋಜನೆ ಪ್ರತಾಪ್ ನೀವೆಲ್ಲ ಹೇಳಿದ್ದನ್ನು ಬಿಟ್ಟು ಹೇಳಬೇಕಲ್ಲ ನಾನು ಇನ್ನೊಂದು ಯೋಜನೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಈ ಗ್ರಾಮೀಣ ಪ್ರದೇಶದಲ್ಲಿ ಗೃಹ ನಿರ್ಮಾಣಕ್ಕೆ ಗೃಹ ಇಲಾಖೆಯಿಂದ ಅದು ನಮ್ಮ ಬಸ್ತಿ ಇಲಾಖೆ ನಡೀತಾ ಇತ್ತು ಅಷ್ಟು ಸಮರ್ಪಕವಾಗಿ ನಡೀತಿದ್ದಿಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಹೌಸಿಂಗ್ ಕಾರ್ಪೊರೇಷನನ್ನು ಮಾಡಿ ಅದಕ್ಕೆ ಹಣವನ್ನು ಒದಗಿಸಿ ಆ ಕೆಲಸವನ್ನು ಹೌಸಿಂಗ್ ಬೋರ್ಡ್ನಿಂದನೂ ಕೂಡ ಹೊರಗಿಟ್ಟು ಆ ಕೆಲಸವನ್ನು ಮಾಡಿದಂಥವ್ರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಇನ್ನು ಐ ಟಿ ಬಿ ಟಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಆ ಐ ಟಿ ಬಿ ಟಿಗೆ ಭಾಳಷ್ಟು ಬೆಂಬಲವನ್ನು ಕೊಟ್ಟಿದ್ದ ಕಾರಣದಿಂದ ಪ್ರೋತ್ಸಾಹ ಕೊಟ್ಟಿದ್ದ ಕಾರಣದಿಂದ ಇವತ್ತು ಇಡೀ ಬೆಂಗಳೂರು ನಗರ ವಿಶ್ವವನ್ನು ಆಕರ್ಷಣೆಯನ್ನು ಮಾಡ್ತದೆ ನಾನು ಹೊರಗಡೆ ದೇಶಕ್ಕೆ ಹೋದಾಗ ಇವತ್ತು ಇಡೀ ಭಾರತ ದೇಶದಲ್ಲಿ ಬೆಂಗಳೂರು ಇಸ್ ಇಂಡಿಯಾ ಇಂಡಿಯಾ ಇಸ್ ಬೆಂಗಳೂರು ಅನ್ನುವಂಥ